ಬೆಲೆ ಏರಿಕೆ ವಿಶೇಷವಾಗಿ ಪೆಟ್ರೋಲಿಯಂ ಡೀಸೆಲ್ ಮತ್ತು ಎಲ್ ಪಿ ಜಿ ಗ್ಯಾಸ್ ಬೆಲೆ ಏರಿಕೆ ಮತ್ತು ಅದರ ಪರಿಣಾಮ ಎಲ್ಲ ವಸ್ತುಗಳ ಮೇಲೆ ಏನಾಗಿದೆ ಅನ್ನೋದನ್ನು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಣ್ಣ ಅವರಿಂದ ಹಿಡಿದು ದೇಶಪಾಂಡೆ ಅವರಿಂದ ಹಿಡಿದು ಜೆ ಡಿ ಎಸ್ನ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಹಲವಾರು ಜನ ಸದಸ್ಯರು ಈಗ ಶಿವಲಿಂಗೇಗೌಡರು ಕೂಡ ಮತ್ತು ನಮ್ಮ ಹಿರಿಯ ಸದಸ್ಯರಾದಂಥ ರಮೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬೆಳಕನ್ನು ಚೆಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಬೆಲೆ ಏರಿಕೆ ಬಗ್ಗೆ ಈ ಸದನದಲ್ಲಿ ಹಲವಾರು ಬಾರಿ ಚರ್ಚೆ ಆಗಿದೆ. ಇದೇನು ಮೊದಲನೇ ಸಲ ಅಲ್ಲ. ನಾವು ಈ ಕಡೆ ಇದ್ದಾಗ ನಾವು ಆ ಕಡೆಯಿಂದ ಕೂಡ ಈ ವಿಷಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ. ವಿಶೇಷವಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೆಲೆ ಏರಿಕೆ ಇದು ಭಾಳಷ್ಟು ಚರ್ಚಾ ವಸ್ತು ಆಗಿದೆ ಸದಾಕಾಲ. ಆವಾಗ ಪೈಸೆಯಲ್ಲಿ ಬೆಲೆ ಏರಿಕೆ ಆದರೂ ಕೂಡ ಭಾಳಷ್ಟು ಚರ್ಚೆ ಆಗ್ತಿತ್ತು. ಡಾಲರ್ಗಳು ವೇರಿಯೇಷನ್ ಆಗಿ ಬೆಲೆ ಏರಿಕೆ ಆದರೂ ಚರ್ಚೆ ಆಗ್ತಿತ್ತು. ಕ್ರೂಡ್ ಆಯಿಲ್ ಹೆಚ್ಚು ಕಮ್ಮಿ ಆದಾಗ ಕೂಡ ಬ್ಯಾರೆಲ್ಗೆ ಬೆಲೆ ಏರಿಕೆ ಆಗಿ ಅದು ಕೂಡ ಚರ್ಚೆ ಆಗ್ತದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಭಾಳ ತೀಕ್ಷ್ಣವಾದ ಚರ್ಚೆಗಳಾಗಿರ್ಬೋದು. ಹೀಗಾಗಿ ಈ ಚರ್ಚೆ ಮೊದಲಿಂದೂ ಆಗಿದೆ. ಯಾಕಂದರೆ ಬೆಲೆ ಏರಿಕೆ 60ರ ದಶಕದಿಂದ ನಾನು ಬರೀ ಪೆಟ್ರೋಲಿಯಂ ಡೀಸೆಲ್ ಮತ್ತು ಎಲ್ ಪಿ ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಬೇರೆ ಸಾಮಾನ್ಯ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೆಲೆ ಏರಿಕೆ 60-70ರ ದಶಕದಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣಗಳಿದ್ದಾವೆ, ಸಕಾರಣಗಳಿದ್ದಾವೆ. ನಮ್ಮ ಶಿವಲಿಂಗೇಗೌಡರು ಹೇಳಿದಂತೆ ನಾವು ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಏನಿದೆ ಇದನ್ನು ಇಂಪೋರ್ಟ್ ಮಾಡುವಂಥ ನಮ್ಮ ದೇಶ, ಅದು ಪ್ರೊಡ್ಯೂಸಿಂಗ್ ದೇಶ ಅಲ್ಲ, ಕನ್ಸ್ಯೂಮಿಂಗ್ ದೇಶ. ನಮ್ಮ 85%ರಷ್ಟು ನಾವು ಆಮದನ್ನು ಮಾಡ್ಕೋಬೇಕಾಗಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಬೆಲೆಗಳು ಹೆಚ್ಚು ಕಮ್ಮಿ ಆದಾಗ ಅದರ ನೇರವಾದ ಪರಿಣಾಮ ಕನ್ಸ್ಯೂಮರ್ ದೇಶದ ಮೇಲೆ ಜಾಸ್ತಿ ಆಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಸಾಮಾನ್ಯವಾಗಿ ಇಲ್ಲಿ ಭಾಳ ಗಂಭೀರವಾದ ಚರ್ಚೆ ಆಗಿರುವಂಥದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಅಂದರೆ 7 ವರ್ಷದಲ್ಲಿ ಎಷ್ಟು ಬೆಲೆ ಹೆಚ್ಚಿಗೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಆಗಿದೆ. ನಾನು ಸುಮ್ಮನೆ ಒಂದು ಕುತೂಹಲಕ್ಕಾಗಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಎಷ್ಟು ಬೆಲೆ ಹೆಚ್ಚಿಗೆ ಆಗಿದೆ ಇದಕ್ಕೆ ಕಾರಣಗಳೇನಂತ ನಾನು ನೋಡುವಾಗ, ಹಾಗಾದರೆ ಹಿಂದಿನ ಸರ್ಕಾರಗಳು ಏನಾದರೂ ಬೆಲೆ ಏರಿಕೆಯನ್ನು ಯಾವ ರೀತಿ ಕ್ರೂಡ್ ಆಯಿಲ್ ಹೆಚ್ಚಾದಾಗ ಕೂಡ ನಿಯಂತ್ರಣ ಮಾಡಿದರು ಅನ್ನುವಂಥದ್ದನ್ನು ಇಯರ್ ಟು ಇಯರ್ ಬೇಸ್ ಇಯರ್ ನೋಡಿದಾಗ 7 ವರ್ಷಕ್ಕೆ ಯಾರ್ಯಾರು ಎಷ್ಟೆಷ್ಟಿತ್ತು, ಎಷ್ಟು ಅವ್ರು ಹೆಚ್ಚಿಗೆ ಆಯಿತು ಅನ್ನುವಂಥದ್ದನ್ನು ನೋಡಿದಾಗ ನನಗೆ ಬಂದಿರುವಂಥದ್ದು 73ನೇ ಇಸ್ವಿ 1973 79 7 ವರ್ಷ ಪೆಟ್ರೋಲಿಯಂ ಪ್ರೈಸು 1.25 ರೂಪಾಯಿಯಿಂದ 3 ರೂಪಾಯಿ ಆಯಿತು, ಸುಮಾರು 150% ಹೆಚ್ಚು. 79-80 3.60 ರೂಪಾಯಿಯಿಂದ 8 ರೂಪಾಯಿ ಆಯಿತು, 122% ಆಯಿತು. 83-93 ಅದು 8 ರೂಪಾಯಿಯಿಂದ 18 ರೂಪಾಯಿ ಆಯಿತು, ಅದು 125% 93-2000 ಇಸ್ವಿ 18-28 ಆಯಿತು. ಇದು ಪೆಟ್ರೋಲಿಯಂ ಅಷ್ಟೇ, ಇದು ಪೆಟ್ರೋಲ್ ಅಷ್ಟೇ 55% ಆಯಿತು. 2000-2007 28-48 ಆಯಿತು, 70% ಆಯಿತು. 2007-2014 48-77 ರೈಸ್ ಆಯಿತು. 2014-2021 77-100 ರೂಪಾಯಿ ಆಸ್ಪಾಸ್ನಲ್ಲಿ
ಆಲ್ಮೋಸ್ಟ್ 30% ರೈಸ್ ಆಗಿದೆ. ಯಾವುದೇ ಪಕ್ಷ ಆಡಳಿತದಲ್ಲಿರಲಿ ಅದು ಪ್ರಶ್ನೆ ಆದಲ್ಲ. ಕೇಂದ್ರದಲ್ಲಿ ಇರುವಂಥ ಸರ್ಕಾರಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಹಿಡಿದು ಅದರ ಪ್ರೊಸೆಸಿಂಗನ್ನು ಹಿಡಿದು ಡಾಲರ್ಸ್ ರೇಟನ್ನು ಹಿಡಿದು ಆ ಕಂಪ್ನಿಗಳ ಆರ್ಥಿಕ ಸ್ಥಿತಿ ಎಲ್ಲವನ್ನೂ ಕೂಡ ನೋಡಿಕೊಂಡು ಬೆಲೆ ಸತತವಾಗಿ ಹೆಚ್ಚಿಗೆ ಹಾಕ್ಕೊಂತ ಬಂದಿರುವಂಥದ್ದು ನಮ್ಮ ಗಮನಕ್ಕೆ ಇದೆ. 10 ರೂಪಾಯಿಗೆ 5 ಲೀಟ್ರ್ಗಳನ್ನು ಹಾಕಿಸುವಂಥ ಕಾಲ ನಾವು ನೋಡಿದ್ದೀವಿ. ಇವತ್ತು 100 ರೂಪಾಯಿಗೆ 1 ಲೀಟ್ರ್ ಆಗುವಂಥ ಪರಿಸ್ಥಿತಿ ಕೂಡ ಇದೆ. ಅಂದರೆ ಬೆಲೆ ಏರಿಕೆ ಇದು ನಿರಂತರವಾಗಿ ಹೆಚ್ಚಿಗೆ ಹಾಕುವಂತ ಬಂದಿದೆ. ಪೆಟ್ರೋಲಿಯಂ ಪ್ರೈಸು, ಡೀಸೆಲ್ ಪ್ರೈಸು, ಹೈಡ್ರೋಕಾರ್ಬನ್ ಇರೋದ್ರಿಂದ ಎಲ್ ಪಿ ಜಿ ಕೂಡ ಹೆಚ್ಚು ಹಾಕುವಂತ ಬಂದಿದೆ. ಕೇವಲ ಈಗಿರುವಂಥ ಕೇಂದ್ರ ಸರ್ಕಾರವೇ ಹೆಚ್ಚಿಗೆ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು ಸಮಂಜಸ ಅಲ್ಲ, ಸರಿಯಲ್ಲ. ಇನ್ನು ಕ್ರಿಮಿನಲ್ ಲೂಟ್ ಅನ್ನುವಂಥ ಶಬ್ದವು ಕೂಡ ಮಾನ್ಯ ವಿರೋಧ ಪಕ್ಷದವರು ಹೇಳಿದರು. ಅದು ವಾಜಪೇಯಿಯವ್ರನ್ನ ಕೋಟ್ ಮಾಡಿ ಹೇಳಿದರು. ವಾಜಪೇಯಿಯವರು ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಅನ್ನೋದು ಕೂಡ ನಾವು ನೋಡಬೇಕಾಗ್ತದೆ. ಏನಾರು ಇರಲಿ, ಈ ವಾದವನ್ನು ವಿಸ್ತರಣೆ ಮಾಡಿದರೆ ಯಾರ್ಯಾರು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ಅವರೆಲ್ಲರೂ ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ನಾನು ನಿಮ್ಮ ವಾದವನ್ನು ಒಪ್ಕೊಂಡು ಮಾತಾಡ್ತೀನಿ. ಯಾರ್ಯಾರು ಬೆಲೆ ಹೆಚ್ಚಿಗೆ ಮಾಡಿ ಎಲ್ಲರೂ ಕೂಡ ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ. ನಿಮಗೆ ಈ ಈ ಮಾತು ಸರಿ ಅನಿಸ್ಲಿಲ್ಲ ಅಂದರೆ ಒಂದು ನಿಮಿಷ ಕ್ರಿಮಿನಲ್ ಲೂಟ್ ಅಲ್ಲ, ಒಂದು ನಿಮಿಷ ಅಲ್ಲ ಏನು ಅಡ್ಮಿಟೆಡ್ಲಿ ಅಲ್ಲ, ನಾನು ಕ್ರಿಮಿನಲ್ ಲೂಟ್ ನಾನು ಪೂರ್ತಿ ಮಾಡ್ತೇನೆ. ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್. ನಿಮ್ಮ ವಾದವನ್ನ ಇಟ್ ಇಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಮಿಸ್ಟರ್ ವಾಜಪೇಯಿ. ಗೊತ್ತ್ರಿ ವಾಜಪೇಯಿ ಇದೆಲ್ಲ ಹೇಳಿದಿರಿ ನೀವು. ಈ ಮೇಡ್ ಎ ಸ್ಟೇಟ್ಮೆಂಟ್ ಇನ್ ದಿ ಇಯರ್ 1973. ಹೇಳ್ತೇನೆ ಕೇಳಿ. ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಈ ಮೇಡ್ ಎ ಸ್ಟೇಟ್ಮೆಂಟ್? ಅಲ್ಲ ಒಂದೇ ನಿಮಿಷ ಇಟ್ ಇಸ್ ಇನ್ಕ್ರೀಸ್. ಯಾಕೆ ಅಲ್ಲ, ನೀವು ವಿರೋಧ ಪಕ್ಷದ ನಡೆಸ ತಾಳ್ಮೆ ಇರ್ಬೇಕು. ನಾನು ನಿಮ್ದೆಲ್ಲ ಕೂತ್ಕೊಂಡು ಕೇಳಿದ್ದೀನಿ. ನೀವು 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 ಸ್ವಲ್ಪ ತಾಳ್ಮೆ ಇದ್ರೆ ನಾನು ಮಾತಾಡುವಾಗ ಕೇಳಿದ್ರೆ ಅಧ್ಯಕ್ಷರೇ, ನಾನು ಎದ್ದಿಲ್ಲ. ನಾನು ಮಾತಾಡಕ್ ಬಿಟ್ಬಿಟ್ಟಿದ್ರಿ. ಎಲ್ಲ ಮಿನಿಸ್ಟರ್ ಮಾತಾಡಕ್ ಬಿಟ್ಟಿದ್ರಿ. ಮಾನ್ಯ ಸಭಾ ಆಯ್ತು, ನೀವು ಮಾತಾಡಿ. ಸುಧಾಕರ್ ಡಿಸ್ಟರ್ಬ್ ನಾನು ಮಾತಾಡಕ್ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿ. ನೀವು ಬಹಳ ಮಾತು ಬೇಗ ಮುಗಿಸ್ತೀನಿ. ಉತ್ತರ ಕೇಳಕ್ಕೋಸ್ಕರನೇ ಕೂತಿದ್ದೀನಿ. ನಾನು ಉತ್ತರ ಕೊಡ್ತೇನೆ. ನೀವು ರೇಸ್ ಮಾಡಿರೋ ಎಲ್ಲ ಪಾಯಿಂಟ್ಗೂ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಾಧಾನದಿಂದ ಕೇಳಿ, ಆಮೇಲೆ ನೀವು ಕ್ಲಾರಿಫಿಕೇಶನ್ ಕೇಳ್ಕೊಳ್ಳಿ. ಆಯ್ತು, ನಾನು ಕೇಳ್ತೀನಿ. ನೋಡಪ್ಪ, ಯಾಕೆ ಕೇಳಿದೆ ಅಂತಂದ್ರೆ ಎಲ್ಲ ಸರ್ಕಾರಗಳು ಕೂಡ ಆಯ್ತು ಆಯ್ತು ಸ್ವಾಮಿ. ಈಗ ನೀವು ಆರ್ಗ್ಯುಮೆಂಟ್ ಸೇಕ್ ನಾನು ಒಪ್ಕೊಂಡ್ರು ಕೂಡ ನೀವು ಸಮಾಧಾನ ಇಲ್ಲ ಅಂದ್ರೆ ಹೆಂಗೆ? ನಿಮ್ಗೆ ಮನ್ಸಿಗೆ ನೋವಾಗಿದ್ರೆ ನರೇಂದ್ರ ಮೋದಿ ಅವರಿಗೆ ಹಾಗೆ ಅಟ್ ದಿ ಸೇಮ್ ಟೈಮ್ ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ ಸರ್. 30% ಲೂಟ್ ಮಾಡಿದವ್ರು ಹೆಚ್ಚಿಗೆ ಲೂಟು, 60% ಹೆಚ್ಚಿಗೆ ಮಾಡಿದವ್ರು. ಹೋಗ್ಲಿ ನಿಮ್ಗೆ
ನೀವು ಕ್ರಿಮಿನಲ್ ಲೂಟ್ ಅಂತ ಹೇಳಿದಾಗ ನಾವು ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಈಗ ನಿಮಗೆ ಬೇಜಾರಾದ್ರೆ ಒಂದ್ ನಿಮಿಷ ಕೇಳಿ, ನಿಮಗೆ ಕ್ರಿಮಿನಲ್ ಲೂಟ್ ಅನ್ನೋ ಶಬ್ದ ಸರಿಯಿಲ್ಲ ಅಂದ್ರೆ ಕಾಂಗ್ರೆಸ್ ಲೂಟ್ ಅಂತ ಕರೆಯೋಣ. ಅದಕ್ಕೆ ನಮಗೆ ಬುದ್ಧಿ ಹೇಳ್ತಾರೆ, ಭೂತದ ಬಾಯಲ್ಲಿ ಭಗವದ್ಗೀತೆ, ಭೂತದ ಬಾಯಲ್ಲಿ ಭಗವದ್ಗೀತೆ. 60% ಹೆಚ್ಚಿಗೆ ಮಾಡಿ ನಮ್ಮ 100% ಭೂತದ ಬಾಯಲ್ಲಿ ಭಗವದ್ಗೀತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಬಿಜೆಪಿ ಲೂಟ್, ಕಾಂಗ್ರೆಸ್ ಲೂಟ್, ಬಿಜೆಪಿ ಲೂಟ್, ಕಾಂಗ್ರೆಸ್ ಲೂಟ್, ಬಿಜೆಪಿ ಲೂಟ್, ಕಾಂಗ್ರೆಸ್ ಲೂಟ್. ನಿರಂತರ ನೀವು ಪವರ್ ಇದ್ದಾಗ ಏನ್ ಮಾಡಿದಿರಿ? ನೀವು 60% ಯೂಸ್ ಮಾಡಿದ್ರಿ. ನಿಮ್ ಮಾತಾಡೋ ಅಧಿಕಾರ ಇಲ್ಲ, ನಿಮ್ ಮಾತಾಡೋ ಅಧಿಕಾರ ಇಲ್ಲ. ನೀವು ಈಗ ಇದು ಹೆಚ್ಚಿಗೆ ಮಾಡಿ, ನೀವು ನಮ್ಗೆ ಹೇಳ್ತೀರಾ, ನಮಗೆ ಬುದ್ಧಿ ಹೇಳ್ತೀರಾ? ನಿಮ್ ಮಾತಾಡೋ ಅಧಿಕಾರ ಇಲ್ಲ, ನಿಮ್ ಮಾತಾಡೋ ಅಧಿಕಾರ ಇಲ್ಲ ನಿಮ್ಗೆ. ಸರ್ಕಾರ ನೀವು ಇದ್ದಾಗೆಲ್ಲ ಲೂಟ್ ಮಾಡಿ ಎಲ್ಲ ಸದಸ್ಯರು ಕುತ್ಕೊಳ್ಳಿ, ಮಾತಾಡ್ತಾ ಇದ್ದಾರೆ, ಸಭಾನಾಯಕರು ಮಾತಾಡ್ತಾ ಇದ್ದಾರೆ. ಕುತ್ಕೊಳ್ಳಿ, ಕುತ್ಕೊಳ್ಳಿ, ಉತ್ತರ ಕೇಳಿ, ಕುತ್ಕೊಂಡಿದ್ದಾರೆ, ಉತ್ತರ ಕೇಳಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಎಲ್ಲ ಸದಸ್ಯರು ದಯವಿಟ್ಟು ಕುತ್ಕೊಳ್ಳಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಅವ್ರು ಮಾತಾಡ ಎಂಬಿ ಪಾಟೀಲ್ ಕುತ್ಕೊಳ್ಳಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಗಿರೀಶ್ ಸಭಾಧ್ಯಕ್ಷರೇ, ನೀವು ದಯವಿಟ್ಟು ಕುತ್ಕೊಳ್ಳಿ, ಕುತ್ಕೊಳ್ಳಿ. ಲೂಟಿ ಬಿಜೆಪಿ ಲೂಟ್, ಕುತ್ಕೊಳ್ಳಿ. ಹೇಳ್ತಾರೆ ಮುಖ್ಯಮಂತ್ರಿಗಳು, ಹೇಳ್ತಾರೆ, ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ. ದಿನೇಶ್ ಆಯ್ತು, ಹೇಳ್ತಿದ್ದಾರೆ. ಇರ್ಲಿ ಇರ್ಲಿ ಇರ್ಲಿ, ಓಕೆ. ಮುಖ್ಯಮಂತ್ರಿಗಳು ನಿಮ್ ನಾಯಕರಿದ್ದಾರೆ, ಹೇಳಿ ಹೇಳಿ, ಲೂಟ್ ಬಿಜೆಪಿ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಒಂದೇ ನಿಮಿಷ, ಲೂಟ್ ಕಾಂಗ್ರೆಸ್. ನೋಡಿ, ಇದು ಇನ್ನೊಂದು ಪ್ರಶ್ನೆ ಇಲ್ಲಿ ಬಹಳ ಪ್ರಮುಖವಾಗಿ ಎತ್ತಿರುವಂತದ್ದು, ಲೂಟ್ ಕಾಂಗ್ರೆಸ್, ಲೂಟ್ ಬಿಜೆಪಿ. ಟೋಟಲ್ ರೆವಿನ್ಯೂದಲ್ಲಿ 36 ಲಕ್ಷ ಕೋಟಿ 2014 2021 ರೆವಿನ್ಯೂ ಆಗಿದೆ. ಅದರಲ್ಲಿ ಎಷ್ಟು ನೀವು ಖರ್ಚು ಮಾಡಿದಿರಿ, ಎದಕ್ಕೆ ಖರ್ಚು ಮಾಡಿದಿರಿ ಅನ್ನುವಂಥ ವಿಚಾರ ಇಲ್ಲಿ ಎತ್ತಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 40% 38.2% ಸ್ಟೇಟ್ಸ್ಗಳಿಗೆ ಹೋಗ್ತದೆ. ಟೋಟಲ್ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಬಂದಿರುವಂಥ ರೆವಿನ್ಯೂದಲ್ಲಿ ಶೇರಿಂಗಲ್ಲಿ ಆಲ್ಮೋಸ್ಟ್ 40% ಸ್ಟೇಟ್ಸ್ಗೆ ಹೋಗುತ್ತೆ. ಇಂಥ ಒಂದು 13.83 lakhs ಹ್ಯಾಸ್ ಬೀನ್ ಗಿವನ್ ಟು ದ ಸ್ಟೇಟ್ಸ್. 40% ಆಫ್ ದ ಟೋಟಲ್ ರೆವಿನ್ಯೂ ಹ್ಯಾಸ್ ಬೀನ್ ಗಿವನ್ ಟು ದ ಸ್ಟೇಟ್ಸ್. ಮತ್ತು ಎದಕ್ಕೆದಕ್ಕೆ ಖರ್ಚಾಯಿತು, ಕೇವಲ ಬಾಂಡ್ಸ್ಗೆ ಇಷ್ಟೇ ಖರ್ಚಾಗಿದೆ, ಮಿಕ್ಕಿದ್ದೆಲ್ಲ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಎತ್ತಿದ್ದಾರೆ. ಈಗ UPA ಸರ್ಕಾರ ಇದ್ದಾಗ V2 ಮತ್ತು ರೈಸ್ ಪ್ರೊಕ್ಯೂರ್ಮೆಂಟ್ 3.7 lakh ಪರ್ಚೇಸ್ ಆಯಿತು. NDA ಸರ್ಕಾರ ಇದ್ದಾಗ V2 8 lakh tons ಪರ್ಚೇಸ್ ಆಗಿದೆ, ಆಲ್ಮೋಸ್ಟ್ ಡಬಲ್ ಪರ್ಚೇಸ್ ಆಗಿದೆ. UPA ಸರ್ಕಾರ ಇದ್ದಾಗ ಪ್ಯಾಡಿ 176.8 million ಟನ್ ಪರ್ಚೇಸ್ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ
306 million tons paddy purchase agreement. Procurement has increased for the poor. Mate MSP price, 1 nimsha. MSP price. ಅಲ್ಲ ಜನರ ಜನರ ಇದರ ರೇಟ್ ಕಡಿಮೆ ಆಗಲಿಲ್ಲ.